ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಮುದ್ದೇಬಿಹಾಳ ತಾಲೂಕಿನ ರೈತರಿಗೆ ಅನುಕೂಲವಾಗುವ ಕೃಷಿ ಆಧಾರಿತ ಕೈಗಾರಿಕೆ ಸ್ಥಾಪನೆಗೆ ಎಂಸಿಎಲ್ ಕಂಪನಿ ಮುಂದೆ ಬಂದಿದ್ದು, ಭವಿಷ್ಯದಲ್ಲಿ ಅನ್ನದಾತರ ಕೈ ಹಿಡಿಯುವ ಉದ್ಯಮವಾಗಿ ಬೆಳೆಯುವ ಮುನ್ಸೂಚನೆಗಳು ಗೋಚರವಾಗಿವೆ. ತಾಲೂಕಿನ ರೈತರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿ ರೈತರ ಆರ್ಥಿಕ ಶಕ್ತಿಯನ್ನು ವೃದ್ಧಿಸುವುದು ಈ ಕೈಗಾರಿಕೆಯ ಮೂಲ ಉದ್ದೇಶವಾಗಿದೆ. ರಾಜ್ಯದ ಕಲಬುರಗಿ, ಬಾಗಲಕೋಟೆ, ಬೀದರ್ ಮೊದಲಾದ ಜಿಲ್ಲೆಗಳಲ್ಲಿ ಈ ಕಾರ್ಖಾನೆ ಸ್ಥಾಪನೆಗೆ ಕಾರ್ಯಗಳು ಆರಂಭಗೊಂಡಿವೆ ಎನ್ನುತ್ತಾರೆ ಎಂಸಿಎಲ್ ಗುರು ಸೇವಾಲಾಲ್ ಫಾರ್ಮಾ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯಸ್ಥರಾದ ಸಂಜಯ್ ಕುಮಾರ್ ಬಾನೂರ್ ಅವರು. ಏಕ್ ಸಾಲ್ ಮೇ ಚಾರ್ ಬಾರ್ ಕಟ್ ಹೋತಾ ಇವು ಬಹತ್ತರ್ 72 ಡೇಸ್ ಟು 90 ಡೇಸ್ ಇಸ್ಕೆ ಅಂದರ್ ಪ್ರತಿ ಎಕರ್ 30-40 ಟನ್ नेपियर ग्रास का प्रोडक्शन होता है उसका. और वो कंपनी बायबैक परचेस एग्रीमेंट बनाकर फार्मर लोगों से 1,000 रुपये पर टन, इसके हिसाब से एक 3 महीने के अंदर एक एकड़ को 30-40 हज़ार रुपये का फ़ायदा उनको होगा. और जो लोग हैं, बाकी के मजदूर लोग, लेबर लोग जो बाहर काम के लिए जाते हैं, तो उनको जो अभी उद्योग उनके ही तालुके में उपलब्ध हो जाएगा. और जो जो भी है ये सीएनजी और गैस कंपनी का फ़ायदा ये तालुके के लिए ही बनाने का उद्देश्य डॉक्टर श्याम गोलब सर का है. ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಿ ಅವರ ಜಮೀನುಗಳಲ್ಲಿ ನೆಪಿಯರ್ ಹುಲ್ಲು ಬೆಳೆಸಿ ಆದಾಯ ಮಾಡಿಕೊಳ್ಳಬಹುದಾಗಿದೆ. ಪ್ರತಿ ಎಕರೆಗೆ 30-40 ಟನ್ ಹುಲ್ಲು ಬೆಳೆಯುತ್ತದೆ. ಇದರಿಂದ ಬಡವರು, ಕೃಷಿ ಕೂಲಿ ಕಾರ್ಮಿಕರಿಗೆ ಅವರ ತಾಲೂಕುಗಳಲ್ಲಿಯೇ ಉದ್ಯೋಗ ದೊರೆಯುತ್ತದೆ. ಈ ಯೋಜನೆಯನ್ನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಶಿಷ್ಯರಾಗಿರುವ ಡಾಕ್ಟರ್ ಶ್ಯಾಮ್ ಗುಲಬ್ ಅವರ ನೇತೃತ್ವದಲ್ಲಿ ಈ ಕೈಗಾರಿಕೆ ಸ್ಥಾಪಿಸಲಾಗುತ್ತಿದೆ ಎಂದು ಹೇಳಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಡಗುಂದಿಯ ಆಲ್ಮಟ್ಟಿ ಅಗ್ರೋ ಪ್ರೊಡ್ಯೂಸರ್ ಕಂಪನಿಯ ಪ್ರಮುಖ ಎಸ್ ಕೆ ಗೌಡರ್ ಮಾತನಾಡಿ, ಈ ಕೃಷಿಯಿಂದ ಜಾಗತಿಕ ತಾಪಮಾನ ನಿಯಂತ್ರಣ ಸಾಧ್ಯವಿದೆ. ಈ ಬೆಳೆ ನೈಸರ್ಗಿಕ ಗೊಬ್ಬರ ಹಾಕುವ ಮೂಲಕ ಬೆಳೆಯುವುದು. 1-2 ಎಕರೆ ಜಮೀನಿನಲ್ಲೂ ಈ ಹುಲ್ಲು ಬೆಳೆದರೂ ಅಲ್ಲಿ ಹೈನುಗಾರಿಕೆ ನಡೆಸಬಹುದಾಗಿದೆ ಎಂದರು. ಇದರ ಉದ್ದೇಶ ಏನಪ್ಪ ಅಂದರೆ, ರೈತರು ನೀಪೇರು ಹುಲ್ಲು ಬೆಳಿಬೇಕು. ಆ ಹುಲ್ಲನ್ನು ನಾವು ಏನಪ್ಪ ಅಂದ್ರೆ ಒಂದು ಅಗ್ರಿಮೆಂಟ್ ಫಾರ್ಮಿಂಗ್ ಇದ್ರ ಮೇಲೆ ಒಂದು ಗುತ್ತಿಗೆ ಕೃಷಿದ ಆಧಾರದ ಮೇಲೆ ಏನಪ್ಪ ಅಂದ್ರೆ ನಾವು ತೊಗೊಳ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಉದ್ಯೋಗ ಏನಪ್ಪ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಕನಿಷ್ಠ ಏನಪ್ಪ ಒಂದು ಫ್ಯಾಕ್ಟ್ರಿ ಪ್ರಾರಂಭ ಆಯಿತು ಅಂದರೆ ನಿಮಗೆ ಸಾವಿರಾರು ಜನರು ಕೂಡ ಉದ್ಯೋಗ ಸಿಗ್ತದೆ. ಅದಕ್ಕೆ ರೈತರು ಇದರ ಸದುಪಯೋಗ ಪಡ್ಕೋಬೇಕು. ಮುಂದಿನ ದಿನಮಾನಗಳಲ್ಲಿ ಹಲವಾರು ಈಗ ರಾಸಾಯನಿಕ ಕೃಷಿಯಲ್ಲಿದ್ದ ಜೈವಿಕ ಇದು ಸಾವಯವ ಕೃಷಿಯತ್ತ ಒಯ್ಯಬೇಕನ್ನೋ ಉದ್ದೇಶದಿಂದ ಇದರ ಫ್ಯಾಕ್ಟ್ರಿ ಆಗ್ತಾ ಇದೆ. ಸಾಕಷ್ಟು ಉದ್ಯೋಗ ಅವಕಾಶಗಳು ಕೂಡ ಇಲ್ಲಿ ಮುದ್ದೇಳ ತಾಲೂಕಿನಲ್ಲಿ ಸಿಗ್ತಾ ಇದೆ. ಪ್ರತಿಯೊಂದು ತಾಲೂಕಿಗೂ ಕೂಡ ಈ ಒಂದು ಯೋಜನೆ ಇದು ರೂಪುಗೊಳ್ತಾ ಇದೆ. ರೈತರು ಹಾಗೂ ಎಲ್ಲ ಏನಪ್ಪ ಅಂದ್ರೆ ನಮ್ಮ ಜನರು ಇದರದ ಅನುಕೂಲತೆಯನ್ನು ಇದು ಪಡ್ಕೋಬೇಕಂತೇಳಿ. ಯಾರ ಕನಸು ಮತ್ತು ಅವರು ಹಾಂ ಈ ಉದ್ದೇಶ ಏನಪ್ಪ ಅಂದರೆ ಇದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಕನಸಾಗಿತ್ತು. ಇದನ್ನು ರೂಪ ಮಾಡಬೇಕಾದಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಶಿಷ್ಯರಾದಂಥ ಡಾಕ್ಟರ್ ಶ್ಯಾಮ್ ಗೊಲ್ಲಪ್ಪ ಅವರು ಈ ಯೋಜನೆ ಒಂದು ರೂಪರೇಷೆಯನ್ನು ಮಾಡಿದ್ದಾರೆ. ಅದಕ್ಕೆ ಇದು ಎಲ್ಲ ಇಡೀ ದೇಶದ 5,500 ತಾಲೂಕಿಗೂ ಕೂಡ ಈಗ ಬುಕಿಂಗ್ ಕೂಡ ಏನ್ಬರ ಇದಾಗ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಈಗ ಬೀದರ್, ಗುಲ್ಬರ್ಗ, ಬಾಗಲಕೋಟು, ಬಿಜಾಪುರ, ನಂತರ ಈಗ ಮುಂದೆ ಏನಪ್ಪ ಅಂದರೆ ಇವೆಲ್ಲ ಹಾವೇರಿ, ನಂತರ ಇನ್ನಿತರೂ ಕೂಡ ಇವೆಲ್ಲ ಬುಕ್ ಆಗ್ತಾ ಇದ್ದೇವೆ. ಈಗ ಆಲ್ರೆಡಿ ಏನ್ಬಾರ ಮುದ್ದೇಳ ತಾಲೂಕಿನ ಕೂಡ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿದು ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಅದಕ್ಕೆ ರೈತರು ಇದರದ್ದು ಸದುಪಯೋಗ ಇದೆ. ಏನಿಲ್ಲ, ನಮ್ಮ ಫ್ಯಾಕ್ಟ್ರಿಗೆ ಮೆಂಬರ್ಶಿಪ್ ಆಗೋದಷ್ಟೇ. ಮೆಂಬರ್ಶಿಪ್ ಅದರ ಜೊತೆಗೆ ಏನಪ್ಪ ಅಂದರೆ 500 ರೂಪಾಯಿ ಫೀಸ್ ಇರ್ತಿದೆ, 750 ರೂಪಾಯಿ ಅವ್ರ ಶೇರ್ ಅಮೌಂಟು, ನಂತರ 750 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜು. ನೀವು ಮೆಂಬರ್ ಆಗೋದ್ರಿಂದ ನೀವೇನಪ್ಪ ಆಜೀವ ನಿಮ್ಮ ಮುಂದಿನ ಪೀಳಿಗೆ ಕೂಡ ಏನಪ್ಪ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ಇದರಲ್ಲಿ ಇದಾಗ್ತದೆ. ನಿಮ್ಮದು ಎಲ್ಲ ನಮ್ಮ ಕಂಪ್ನಿ ಉತ್ಪನ್ನಗಳು ಕೂಡ ಅತಿ ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗ್ತದೆ. ನಂತರ ಸಾವಿರಾರು ಜನರಿಗೆ ಉದ್ಯೋಗ ಕೂಡ ಇದು ಸಿಗ್ತಾ ಇದೆ. ಮುಂದಿನ ದಿನಮಾನಗಳೇನಪ್ಪ ಅಂದರೆ ನಾವು ಸಾವಯವ ಕೃಷಿಗೆ ಕೊಂಡೋದ್ರೆ ನಮ್ಮ ಜಮೀನನ್ನು ಕೂಡ ಉಳಿತದೆ. ನಂತರ ಈಗ ಜಾಗತಿಕ ಏನಪ್ಪ ತಾಪಮಾನಲಿದ್ದ ಏನಪ್ಪ ಅಂದ್ರೆ ಹಲವಾರು ರೋಗಗಳು ಕೂಡ ಏನಪ್ಪ ನಮಗೆ ಬರ್ತಾ ಇದ್ದಾವೆ. ಅದಕ್ಕೆ ನಮ್ಮಲ್ಲಿ ಒಂದು ಇಮ್ಯುನಿಟಿ ಶಕ್ತಿ ಏನಪ್ಪ ಅಂದರೆ ನಾವು ವೃದ್ಧಿಸ್ಕೊಳ್ಬೇಕಾಗ್ತದೆ. ನಾವು ಸಾವಯವ ಕೃಷಿಯತ್ತ ಏನಪ್ಪ ಹೋದ್ರೆ ಮಾತ್ರ ನಮಗೊಂದು ಅನುಕೂಲ ಆಗ್ತದೆ ದೃಷ್ಟಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ವ್ಯತಿರಿಕ್ತ ಪರಿಣಾಮ ಬೆಳೆ ಬೆಳೆಯುವುದಿಲ್ಲ, ವ್ಯತಿರಿಕ್ತ ಪರಿಣಾಮ ಏನಾದರೂ ಆಗುತ್ತಾ ಇಲ್ಲ? ಈ ಭೂಮಿಯಲ್ಲಿದ್ದ ಏನಪ್ಪ ಈ ಬೆಳೆ ಬೆಳೆಯಲಿದ್ದ ಏನಪ್ಪ ವ್ಯತಿರಿಕ್ತ ಪರಿಣಾಮ ಇಲ್ಲ. ಇದು ಯಾವತ್ತಿಗೂ ಏನಪ್ಪ ಅಂದ್ರೆ ಸಾವಯವ ಇದು ಕೃಷಿಯಾಗಿ ಇದಕ್ಕೆ ಯಾವುದೇ ಥರದ ಏನಪ್ಪ ಅಂದ್ರೆ ಇದು ಕೆಮಿಕಲ್ ಗೊಬ್ಬರ ಆಗಲಿ ಇದಕ್ಕೆ ಹಾಕುವಂಥದ್ದಿಲ್ಲ. ಇದು ನ್ಯಾಚುರಲ್ ಆಗಿ ಏನಪ್ಪ ಅಂದ್ರೆ ನೀವು ತಿಪ್ಪೆ ಗೊಬ್ಬರ ಹಾಕ್ಬೋದು. ನಮ್ಮಲ್ಲಿ ನಾಳೆ ಬರ್ತಕ್ಕಂಥ ರೈತ
ಮುಖಂಡ ಗುರುನಾಥ್ ಗೌಡ ಬಿರಾದಾರ್ ಮಾತನಾಡಿ, ಎಂಸಿಎಲ್ ಕಂಪನಿ ತಾಲೂಕಿನಲ್ಲಿ ರೈತರ ಆರ್ಥಿಕ ಏಳ್ಗೆಗೆ ಶ್ರಮಿಸಲಿದೆ. ಕಬ್ಬು ಬೆಳೆಯುವ ರೀತಿಯಲ್ಲಿಯೇ ನೆಪಿಯರ್ ಹುಲ್ಲು 3 ತಿಂಗಳಲ್ಲಿ ಅಂದರೆ ಈ ಬೆಳೆ 75 ರಿಂದ 90 ದಿನಗಳಲ್ಲಿ ಕಟಾವು ಮಾಡುತ್ತಾರೆ. 1 ಎಕರೆ ಬೆಳೆದರೆ 30,000 ರೂಪಾಯಿ ಲಾಭವಿದೆ ಎಂದು ಹೇಳಿದರು. ರೈತರು ಕಬ್ಬು ಬೆಳೆದು ಸಕ್ಕರೆ ಫ್ಯಾಕ್ಟ್ರಿಗೆ ಕೊಡ್ತೀವಿ. ಅವರು ನೆಪಿಯರ್ ಹುಲ್ಲು ಅಂತ ಏನು ಬರ್ತದೆ, ಇದು ಬಹು ವರ್ಷಗಳಿಂದ ನಾವು ಬೆಳೀತಾ ಇದ್ದೇವೆ. ರೈತರು ಆ ಬೆಳೆ ಬೆಳೆದು ನಾವು ಅದು ಕೊಟ್ಟರೆ ನಮಗೇನದ ಒಂದು ಟನ್ನಿಗೆ 1,000 ರೂಪಾಯಿ ಅಂದ್ರೆ ಎಕರೆಗೆ ಸರಾಸರಿ 30 ರಿಂದ 40 ಟನ್ ಬೆಳೀತಾರೆ. ಕೇವಲ 90 ದಿವಸದಲ್ಲಿ ಆ ಬೆಳೆ ಬರ್ತಾ ಅಂದ್ರೆ ನಮಗೆ ರೈತರಿಗೆ ಭಾಳ ಉಪಕಾರಿ ಆಗ್ತದೆ ಅಂತ ಹೇಳಬಲ್ಲೆ. ಯಾಕಂದ್ರೆ ನಾವು ಕಬ್ಬು ಬೆಳಿಬೇಕಂದ್ರೆ 10 ರಿಂದ 12 ತಿಂಗಳು ತಗೋತದೆ. ಫ್ಯಾಕ್ಟ್ರಿ ಕಳಿಸಿ ಆ ದುಡ್ಡು ನಮಗೆ ಬರ್ಬೇಕಂದ್ರೆ 1.5 ವರ್ಷ ಹೋಗ್ತದೆ. ಆದರೆ ಇದು ಇವರು ಕಂಪ್ನಿ ಏನದ 3 ತಿಂಗಳದಾಗ ಬೆಳೆ ಬರ್ತದೆ. 75 ರಿಂದ 90 ದಿನದಾಗ ಕಟಾವು ಮಾಡಿದರೆ ಆ ಒಂದು ಗ್ಯಾಸ್ ಉತ್ಪತ್ತಿ ಆದಂತ ಅವ್ರು ಹೇಳ್ತಾರೆ. ಆ ರೀತಿ ಕಟಾವು ಮಾಡ್ತಾರೆ. ಇದು ನಮಗೆ ಸಹಕಾರಿ ಆಗ್ತದೆ. ಯಾಕಂದ್ರೆ 30 ದಿನದಾಗ ರೈತಿಗೆ ಬರಬೇಕಾದ ದುಡ್ಡು ಎಲ್ಲಿಂದ ಬರ್ದು. ಅದಕ್ಕೆ ನಮಗೆ 1 ಎಕರೆನೆ ನಾವು ಬೆಳೆದ್ರೆ 30 ಟನ್ ಅದು 30,000 ಆತು. ನಾವು 4 ಎಕರೆ ಬೆಳೆದ್ರೆ ಮತ್ತು ಅದರ ಡಬಲ್ ಇದು ಆತು. ಹಿಂಗೆ 3 ವರ್ಷದಲ್ಲಿ 4 ಬೆಳೆ ಬೆಳ್ತದೆ ಬರ್ತದೆ. ಸುಮಾರು 30 ಟನ್ ಅಂತ ನಾವು 120 ಟನ್ ಬೆಳಿಬೋದು 4 ಬೆಳೆ. ಹಿಂಗೆ ಹಲವಾರು ಅದರ ರೈತರಿಗೆ ಅನುಕೂಲ ಆಗ್ತದೆ. ನಾವು ಏನದ ಬರೇ ಕಬ್ಬ ಬರೇ ತೊಗರಿ ಇಂಥವು ಒಂದೇ ಇದಕ್ಕೆ ಬೆನ್ನು ಹತ್ತದೆ. ಎಲ್ಲ ಬೆಳೆಗಳನ್ನು ಬೆಳಿಬೇಕು. ಇವತ್ತು ಇದನ್ನು ಒಂದೇ ಬೆಳಿಬಾರ್ದು, ಕಬ್ಬು ಒಂದು ಎಲ್ಲ ಬೆಳೆ ಬೆಳೆದ್ರೆ ರೈತಗೆ ಆರ್ಥಿಕವಾಗಿ ಸಬಲನ ಆಗ್ತಾನೆ. ಇಂಥವು ಕೈಗಾರಿಕೆಗಳು ಇಲ್ಲಿ ಬರಲಿ, ಮುದ್ದೇವಾಳ ತಾಲೂಕು ಬಿಜಾಪುರ ಜಿಲ್ಲೆ ಇಂಥ ಕೈಗಾರಿಕೆಗಳ ಆಗಲಿ, ರೈತರ ಮಕ್ಕಳಿಗೆ ಉದ್ಯೋಗ ಸಿಗಲಿ, ಮತ್ತು ರೈತರು ಆರ್ಥಿಕೆಯಿಂದ ಸಬಲರಾಗ್ತಾರಂತ 100ಕ್ಕೆ 100 ವಿಶ್ವಾಸ. ಈ ಸಂದರ್ಭದಲ್ಲಿ ಕಂಪನಿಯ ನಿರ್ದೇಶಕರಾದ ಶಿವಶಂಕರ್ ಹಿರೇಮಠ್, ಬಸವರಾಜ್ ಚಿತ್ತರಗಿ, ಚಿರಂಜೀವಿ ಚವ್ಹಾಣ್, ಮುತ್ತಿನ ಶೆಟ್ಟಿ ಗೂಳಿ, ಚನ್ನುಗೌಡರ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.